ಸ್ನೇಹಿತರೆ ತಮ್ಮೆಲ್ಲರಿಗೂ ಶ್ರೇಯ ತಮ್ಮ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಮೋಸ್ಟ್ ಒಂದು ರಿಕ್ವೆಸ್ಟ್ ಈ ವಿಡಿಯೋ ಆ್ಯಕ್ಚುಲಿ. ಸೊ ಇವತ್ತಿನ ಈ ಒಂದು ವಿಡಿಯೋ ಯಾರಿಗಾಗಿ ಅಂತಂದರೆ, ಯಾರ ಹತ್ರ ಕೇವಲ ಮೊಬೈಲ್ ಫೋನ್ ಇದೆ, ಯಾವುದೇ ರೀತಿ ಲ್ಯಾಪ್ಟಾಪ್ ಪಿ ಸಿ ಇಲ್ಲ ಅಂತ ಹೇಳ್ತೀರಿ, ಅದಲ್ಲದೆ ನಾವು 8th, 9th, 10th ಅಥವಾ ಪಿ ಯು ಸಿ ಅಥವಾ ಹೌಸ್ ವೈಫ್ ಅಥವಾ ಸ್ಟೂಡೆಂಟ್ ಆಗಿದ್ದೀವಿ, ರಿಟೈರ್ಡ್ ಆದವರು ಕೂಡ ಇದ್ದೀವಿ. ಸೊ ನಮಗೆ ಯಾವುದೇ ರೀತಿ ಒಂದು ಟೆನ್ಷನ್ ಇಲ್ಲದೆ ಇರುವಂಥದ್ದು, ತುಂಬ ಸಿಂಪಲಾಗಿರುವಂಥ ಒಂದು ವರ್ಕ್ ಇದ್ರೆ ಹೇಳಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಈಗಾಗಲೇ ಒಂದು 2-3 ವೀಡಿಯೋಸ್ ನಾನು ಅದೇ ರೀತಿಯಲ್ಲಿ ಒಂದು ಅಪ್ಲೋಡ್ ಮಾಡಿದ್ದೀನಿ, ಒಳ್ಳೆ ರೆಸ್ಪಾಂಡ್ ಕೊಟ್ಟಿದ್ದೀರಿ, ನಿಮಗೂ ಕೂಡ ಇಷ್ಟ ಆಗಿದೆ ವೀಡಿಯೋಸು. ಅದಕ್ಕೋಸ್ಕರ ಇವತ್ತಿನ ಒಂದು ವೀಡಿಯೋ ಕೂಡ ಅದಕ್ಕೆ ಸಂಬಂಧಪಟ್ಟಂತೆಯೇ ನಾನು ತೊಗೊಂಬಂದಿರೋದು. ಸೊ ಇಲ್ಲಿ ಯಾವ ಒಂದು ಕಂಪನಿ ನಿಮಗೆ ಪಾರ್ಟ್ ಟೈಮ್ ಕೊಡ್ತಾ ಇದೆ, ಯಾವ ಒಂದು ವರ್ಕನ್ನು ಕೊಡ್ತಾ ಇದ್ದಾರೆ, ಹೇಗೆ ಅಪ್ಲೈ ಮಾಡಬೇಕು, ಹೇಗೆ ಕಂಪನಿ ನಿಮಗೆ ಕಾಂಟ್ಯಾಕ್ಟ್ ಮಾಡುತ್ತೆ, ಎಷ್ಟು ದಿನ ನಿಮಗೆ ಇಲ್ಲಿ ಒಂದು ಅಂದರೆ ಎಷ್ಟು ದಿನದ ಒಳಗಡೆ ಕಂಪನಿ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ನಿಮಗೆ ಅಲ್ಲಿ ಯಾವ ರೀತಿ ಒಂದು ಪ್ರೊಸೆಸ್ ಇರುತ್ತೆ, ಯಾವ ರೀತಿ ಟ್ರೈನಿಂಗ್ ಇರುತ್ತೆ, ಎಷ್ಟು ದಿನ ಟ್ರೈನಿಂಗ್ ಇರುತ್ತೆ ಕಂಪ್ಲೀಟ್ ಇದೆ ಒಂದು ವೀಡಿಯೋದಲ್ಲಿ ನಾನು ಮಾಹಿತಿನ ಕೊಡ್ತೀನಿ. ಸೊ ವೀಡಿಯೋ ಸ್ಕಿಪ್ ಮಾಡದೆ ನೋಡಿ, ಯಾಕಂತಂದರೆ ಯಾವಾಗ ನೀವು ಅಪ್ಲೈ ಮಾಡ್ತೀರಿ ಅದಾದಮೇಲೆ ಒಂದು 3-4 ದಿನದ ಒಳಗಡೆ ನಿಮಗೆ ಕಾಲ್ ಬರುತ್ತೆ, ಓಕೆ, ಕಂಪನಿ ಕಡೆಯಿಂದ. ಅವ್ರು ಕಾಲ್ ಮಾಡಿದಾಗ ನಿಮಗೆ ನಮ್ಮ ಕಂಪನಿ ಏನು ಮಾಡುತ್ತೆ, ನೀವು ಹಾಕಿರೋ ಪ್ರೊಫೈಲು ಏನು ವರ್ಕ್ ಆ್ಯಕ್ಚುಲಿ ಅಂತ ನಿಮಗೆ ಕೇಳಿದ್ರೆ ನಿಮಗದು ಗೊತ್ತಿರಬೇಕು, ಕಂಪ್ಲೀಟ್ ಮಾಹಿತಿನ ಅದಕ್ಕೆ ನೋಡಿ ವಿಡಿಯೋ ಸ್ಕಿಪ್ ಮಾಡಿದ್ದೇನೆ, ಓಕೆ. ಸೊ ಇವಾಗ ನಾವು ಕಂಪನಿ ಬಗ್ಗೆ ಅಥವಾ ಪ್ರೊಫೈಲ್ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಯಾವಾಗ ನಾನು ಹೊಸ ವೀಡಿಯೋಸ್ನ ಹಾಕ್ತೀನಿ ಅದರ ಒಂದು ನೋಟಿಫಿಕೇಷನ್ ಸಿಗುತ್ತೆ, ಆವಾಗಲೇ ನೀವು ನನ್ನ ವೀಡಿಯೋಸ್ನ ಬೇಗ ನೋಡಿ ಜಾಬ್ಗೆ ಅಪ್ಲೈ ಮಾಡ್ಬೋದು, ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಮತ್ತು ಇವತ್ತಿನ ಒಂದು ಉದ್ಯೋಗ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಅನ್ನಾದರೂ ಕೊಡಿ, ಓಕೆ. ಸೊ ವೀಡಿಯೋಸ್ ಲೈಕ್ ಮತ್ತೆ ಡೌನ್ ಆಗ್ತಾ ಇದೆ, ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಅನ್ನಾದರೂ ಕೊಡಿ, ಇದರಿಂದ ನನಗೂ ಕೂಡ ಸ್ವಲ್ಪ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಸೊ ವೀಡಿಯೋ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ಈ ಒಂದು ಆ್ಯಪ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಇದನ್ನು ಓಪನ್ ಮಾಡ್ಕೊಳ್ಳಿ. ಇದೆಲ್ಲಿರುತ್ತೆ ಅಂತಂದರೆ ನನ್ನ ವೀಡಿಯೋ ಕೆಳಗಡೆ ಮೋರ್ ಅಂತ ಬರ್ತಿದೆ, MORE ಅಂತ ಹೇಳಿ ಅದನ್ನು ಕ್ಲಿಕ್ ಮಾಡಿದರೆ ಒಂದು ಪೇಜ್ ಓಪನ್ ಆಗುತ್ತೆ, ಓಕೆ. ಸೊ ಅದರಲ್ಲಿ ಇದ್ರದ್ದು ಲಿಂಕ್ ಇರುತ್ತೆ. ಸೊ ಅಲ್ಲಿಂದ ನೀವು ಇದನ್ನು ಓಪನ್ ಮಾಡ್ಕೊಳ್ಳಿ. ಇನ್ನು ಇದ್ರದ್ದು ಹೆಡ್ ಆಫೀಸ್ ಏನಿದೆ ಅಲ್ವಾ, ಇದು ಮುಂಬೈಯಲ್ಲಿದೆ, ಬಟ್ ಆದರೂ ಕೂಡ ಇದು ವರ್ಕ್ ಫ್ರಮ್ ಹೋಮ್ ಇದೆ. ಸೊ ಏನು ಟೆನ್ಷನ್ ಬೇಡ, ಆಲ್ ಓವರ್ ಇಂಡಿಯಾ ಪ್ರತಿಯೊಬ್ಬರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಸೊ ಮನೇಲಿ ಕೂತ್ಕೊಂಡು ನೀವು ಇಲ್ಲಿ ವರ್ಕ್ ಮಾಡ್ಬೋದು, ಪಾರ್ಟ್ ಟೈಮ್ ಆ್ಯಸ್ ಅ ನೀವು ಕೂಡ ಮಾಡ್ಬೋದು, ಫುಲ್ ಟೈಮ್ ಕೂಡ ಮಾಡ್ಬೋದು. ಸೊ ಇಲ್ಲಿ ಏನಿರುತ್ತೆ ಅಂದರೆ, ಒಂದು ಕರ್ನಾಟಕ ಪ್ರತಿಯೊಬ್ಬರು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಸೊ ಪ್ರತಿಯೊಬ್ಬರು ಇಂಟ್ರೆಸ್ಟ್ ಇದ್ದರೆ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಆ್ಯಂಡ್ ಈ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಏನಿರುತ್ತೆ ಅಂತಂದರೆ, ಕೆಲವೊಂದು ಕೋರ್ಸ್ಗಳಿರುತ್ತೆ, ಇದೊಂದು ಎಜುಕೇಷನ್ ರಿಲೇಟೆಡ್ ಆ್ಯಪು. ಸೊ ಇಲ್ಲಿ ಹೇಗಿರುತ್ತೆ ಅಂತಂದರೆ, ಕೆಲವೊಂದು ಇಲ್ಲಿ ಕೋರ್ಸಸ್ಗಳಿರುತ್ತೆ. ಈ ಕೋರ್ಸಸ್ಗಳು ಏನಿರುತ್ತೆ ಅಂದರೆ, ಒಂದು ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಎಕ್ಸಾಮ್ ರಿಲೇಟೆಡ್ ಆಗಿರ್ಬೋದು, ಇದೇ ರೀತಿ ಸುಮಾರು ಒಂದು ರಿಲೇಟೆಡ್ ಒಂದು ಕೋರ್ಸ್ಗಳು ಇರುತ್ತೆ ಇದರಲ್ಲಿ. ಸೊ ಇವುಗಳನ್ನ ಏನು ಮಾಡಬೇಕು ಅಂದರೆ, ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಯಾವಾಗ ನೀವು ಸೆಲೆಕ್ಟ್ ಆಗ್ತೀರಿ, ಓಕೆ. ಸೊ ಒಂದ್ಸರಿ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ, ಹೇಗೆ ಅಪ್ಲೈ ಮಾಡೋದು ಅಂತ ಮುಂದೆ ಹೇಳ್ತೀನಿ. ಅಪ್ಲೈ ಮಾಡಾದಮೇಲೆ ಅವ್ರ ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ, ನೀವು ಸೆಲೆಕ್ಟ್ ಆಗ್ತೀರಿ ಅಂತ ಅಂದ್ಕೊಳ್ಳಿ. ಸೊ ಸೆಲೆಕ್ಟ್ ಆದಮೇಲೆ ಅವ್ರು ಏನು ಮಾಡ್ತಾರೆ, ನಿಮ್ಮ ಮೊಬೈಲಲ್ಲಿ CRM ಸಾಫ್ಟ್ವೇರ್ನ ಆ್ಯಕ್ಟಿವ್ ಮಾಡಿಕೊಡ್ತಾರೆ. ಅಂದರೆ CRM ಸಾಫ್ಟ್ವೇರ್ ಅಂತಂದರೆ ಒಂದು ಸಾಫ್ಟ್ವೇರ್ ಟೈಪ್ ಇರುತ್ತೆ, ಅದನ್ನು ಆ್ಯಕ್ಟಿವ್ ಮಾಡಿ ಕೊಟ್ಟರು ಅಂತಂದರೆ ನಂತರ ನೀವು ಅದರಿಂದ ವರ್ಕನ್ನು ಮಾಡಬೇಕಾಗುತ್ತೆ ಇದರಲ್ಲಿ. ಒಂದು ಸಾರಿ ಇದು ಆ್ಯಕ್ಟಿವ್ ಆಯಿತು ಅಂತ ಅಂದ್ಕೊಳ್ಳಿ. ಸೊ ಡೈಲಿ ಏನು ಮಾಡುತ್ತೆ ಅಂತಂದರೆ, ಡೈಲಿ ನಿಮಗೆ ಲೀಡ್ಸ್ಗಳು ಸಿಗುತ್ತೆ, ಅಂದರೆ ಸ್ಟೂಡೆಂಟ್ಸ್ಗಳದ್ದು ಡೀಟೇಲ್ಗಳು ಸಿಗುತ್ತೆ. ನೀವು ಅವ್ರಿಗೆ ಏನು ಮಾಡಬೇಕು ಅಂದರೆ, ಕಾಲ್ ಮಾಡಬೇಕು, ಟೆಕ್ಸ್ಟ್ ಬುಕ್ ರಿಲೇಟೆಡ್ ಕೋರ್ಸಸ್ಗಳ ಬಗ್ಗೆ ವಿವರಣೆ ಕೊಡಬೇಕಾಗುತ್ತೆ, ಓಕೆ. ಅಲ್ಲಿ ಫೋನ್ ಮಾಡಿ ಆ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಮಾಡಬೇಕಾಗುತ್ತೆ. ಆದರೆ ಇದ್ರ ಬಗ್ಗೆ ಸಂಪೂರ್ಣ ಟ್ರೈನಿಂಗು ನಿಮಗೆ ಈ ಆ್ಯಪ್ನವರು ನಿಮ್ಗೇನು ಮಾಡ್ತಾರೆ ಅಂದರೆ, ಟ್ರೈನಿಂಗ್ ಕೊಡ್ತಾರೆ. ಈ ಟ್ರೈನಿಂಗ್ ಎಷ್ಟು ದಿನ ಇರುತ್ತೆ ಅಂತಂದರೆ, 5-7 ದಿನದವರೆಗೂ ಇರುತ್ತೆ. ಯಾವಾಗ ನೀವು ಟ್ರೈನಿಂಗ್ನ ಕಂಪ್ಲೀಟ್ ಮಾಡ್ಕೋತಿರೋ ಅದಾದಮೇಲೆ ನಿಮ್ಮ CRM ಏನು ಆ್ಯಕ್ಟಿವ್ ಮಾಡ್ಕೊಡ್ತಾರೆ ಅಂತ ಹೇಳಿದ್ನಲ್ವಾ, ಸೊ ಅದಾದ ನಂತರ ನಿಮಗೆ ಡೈಲಿ ಏನು ಸ್ಟೂಡೆಂಟ್ಸದ್ದು ಡೀಟೇಲ್ಸ್ ಕಳಿಸ್ತಾರೆ. ಅಲ್ಲಿ ನೀವು ಏನೋಕೊಂಡ್ರೆ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ಅವ್ರಿಗೆ ಹೇಳಬೇಕಾಗುತ್ತೆ ಈ ಒಂದು ಕೋರ್ಸಸ್ಗಳ ಡೀಟೇಲ್ಸ್ಗಳನ್ನು, ಯಾವುದು ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೋರ್ಸಸ್ಗಳಿದೆ ಆ ಕೋರ್ಸಸ್ ಬಗ್ಗೆ ನೀವು ಅವ್ರಿಗೆ ಹೇಳಬೇಕಾಗುತ್ತೆ. ಯಾವಾಗ ನೀವು ಕೋರ್ಸ್ ಮಾಹಿತಿಯನ್ನು ಕೊಡ್ತೀರಿ ಆವಾಗ ಸ್ಟೂಡೆಂಟ್ಗಳಿಗೆ ಕೆಲವೊಂದು ಡೌಟ್ಸ್ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನೀವು ಕರೆಕ್ಟಾಗಿ ಪ್ರಾಪರಾಗಿ ಟ್ರೈನಿಂಗ್ ಮಾಡ್ಕೋಬೇಕು. ಅದಾದ ನಂತರ ಯಾವಾಗ ಅವ್ರಿಗೆ ಡೌಟ್ ಇರುತ್ತೆ ಆ ಡೌಟ್ ಕ್ಲಿಯರ್ ಮಾಡಿದಾಗ ಸ್ಟೂಡೆಂಟ್ಗಳು ಕೆಲವೊಬ್ಬರು ಇಂಟ್ರೆಸ್ಟ್ ತೋರಿಸ್ತಾರೆ ಕೋರ್ಸಸ್ ಮಾಡೋದಕ್ಕೆ, ಓಕೆ. ಸೊ ಯಾವಾಗ ಅವರು ನಿಮ್ಮ ಮೂಲಕ ಕೋರ್ಸಸ್ ಮಾಡಿದಾಗ ಇಂತಿಷ್ಟು ಪರ್ಸೆಂಟ್ ಅಂತ ನಿಮಗೆ ದುಡ್ಡನ್ನು ಅವರು ಕೊಡ್ತಾರೆ. ಸೊ ಯಾರು ಆ್ಯಪ್ದವರು. ಸೊ ಹೀಗಾಗಿ ನಿಮ್ಮ ಕೆಲಸ ಇರೋದು ಒಂದು ಕಮಿಷನ್ ಬೇಸ್ ಮೇಲೆ, ಯಾವುದೇ ರೀತಿ ಸ್ಯಾಲರಿ ಇರೋದಿಲ್ಲ ಇಲ್ಲಿ. ನೀವು ಪಾರ್ಟ್ ಟೈಮ್ ಜಾಬನ್ನು ಇದನ್ನು ಮಾಡ್ಬೋದು ನೀವು ಬೇಕು ಅಂದರೆ. ಬಟ್ ಆದರೆ ಇಲ್ಲಿ 2 ಥರ ಒಂದು ನಿಮಗೆ ಬೆನಿಫಿಟ್ ಇದೆ. ಒಂದು, ನಿಮ್ಮದು ಕಮ್ಯುನಿಕೇಷನ್ ಏನಿರುತ್ತಲ್ವ, ಮಾತಾಡುವಂಥ ಶೈಲಿ ಅದು ಇಂಪ್ರೂವ್ಮೆಂಟ್ ಆಗುತ್ತೆ. ಬೇರೆ ಎಲ್ಲಾದರೂ ನೀವು ಮತ್ತೆ ನಿಮ್ಮ ಜಾಬಿಗೆ ಅಪ್ಲೈ ಮಾಡಿದಾಗ ತುಂಬ ಚೆನ್ನಾಗಿ ಅಲ್ಲಿ ವರ್ಕ್ ಮಾಡಿ ಅರ್ನ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು, ಇಲ್ಲಿ ನಿಮಗೆ ಕಮಿಷನ್ ಬೇಸ್ ಮೇಲೆ ದುಡ್ಡು ಸಿಗ್ತಾ ಇದೆ, ಕಮಿಷನ್ ಬೇಸ್ ಮೇಲೂ ಕೂಡ ತುಂಬ ಚೆನ್ನಾಗಿ ನೀವು ಇಲ್ಲಿ ಅರ್ನ್ ಮಾಡ್ತೀರಾ.
ಸೊ ಇಲ್ಲಿ ನೀವು ಕಂಪ್ಲೀಟಾಗಿ ನೀವು ನೋಡ್ಬೋದು ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಇದನ್ನು ಒಂದ್ಸರಿ ಓದ್ಕೊಳ್ಳಿ, ಮತ್ತು ಕಂಪ್ನಿ ಬಗ್ಗೆ ಕೂಡ ಒಂದ್ಸರಿ ಓದ್ಕೊಳ್ಳಿ, ಅಂದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಡೀಟೇಲ್ಸಾಗಿ ಏನು ಇದೆ ಈ ಕಂಪ್ನಿ ಬಗ್ಗೆ ಅಂತ ಹೇಳಿ. ಒಂದ್ಸರಿ ಇದನ್ನೆಲ್ಲ ನೀವು ಓದ್ಕೊಂಡ್ರೆ ಅಂತಂದರೆ, ಸೊ ನೆಕ್ಸ್ಟ್ ಏನು ಮಾಡ್ಬೇಕಂತಂತಂದರೆ, ಇವಾಗ ನಾನು ಏನೇನು ಹೇಳಿದ್ದೀನಲ್ವ ಅದೇ ಎಲ್ಲ ಪಾಯಿಂಟ್ಸ್ಗಳಿದೆ. ನಿಮ್ಮ ಕೆಲಸ ಏನು ಇಲ್ಲಿ ಮುಖ್ಯವಾಗಿರೋದನ್ನು ಇವರು ಹೇಳಿದ್ದಾರೆ. ಸೊ ಪ್ರತಿಯೊಂದು ಏನು ಪಾಯಿಂಟ್ಗಳಿದೆ ಅವನ್ನೆಲ್ಲ ಚೆನ್ನಾಗಿ ನೀವು ಓದ್ಕೋಬೇಕಾಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಕೆಲವೊಂದು ಭಾಷೆಗಳೇ ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು. ಇಲ್ಲಿ ಅವರು ಹಿಂದಿ ಕೇಳಿದ್ದಾರೆ, ಬಟ್ ಆದರೆ ಕನ್ನಡದವರಿಗೆ ಕನ್ನಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವಾಗ ನಿಮ್ಗೆ ಅವ್ರ ಕಡೆಯಿಂದ ಫೋನ್ ಬರುತ್ತಲ್ವ, ಫೋನ್ ಬರುತ್ತೆ ಆ್ಯಕ್ಚುಲಿ. ಸೊ ಫೋನ್ ಬಂದಾಗ ಅವ್ರಿಗೆ ಹೇಳಿ, ನೀವು ನಮಗೆ ಹಿಂದಿ ಬರಲ್ಲ, ನಮಗೆ ಕನ್ನಡದಲ್ಲಿ ಜಾಸ್ತಿ ಇನ್ನೂ ಕಂಫರ್ಟ್ ಇದ್ದೀವಿ, ಸೊ ನಮಗೆ ಅದರಲ್ಲೇ ಕೊಡಿ ಅಂತ ಹೇಳಿ. ಸೊ ಅವ್ರು ನಿಮಗೆ ಮೇ ಬಿ ಅದರದ್ದು ಒಂದು ಫೆಸಿಲಿಟಿ ಮಾಡಿಕೊಡ್ತಾರೆ ಅವರು. ಸೊ ಬಟ್ ಆದರೆ ಆಲ್ಮೋಸ್ಟ್ ಸ್ವಲ್ಪ ಹಿಂದಿ ಕೂಡ ಬರಬೇಕಂತ ಹೇಳ್ತಾರೆ. ಯಾಕಂದರೆ ಕೆಲವೊಂದು ಏನಾದರೂ ಅಂದರೆ, ಸ್ಟೂಡೆಂಟ್ಸ್ಗಳು ಏನಿರ್ತಾರೆ, ಕೆಲವೊಬ್ಬರು ಯಾರಾದರೂ ಒಬ್ಬರು ಹಿಂದಿಯಲ್ಲಿ ಮಾತಾಡಿ ಅಂತಂದರೆ ನಿಮಗೆ ಮಾತಾಡೋಕ್ಕೆ ಬರಬೇಕು ಅಷ್ಟೇ. ಸೊ ಅಷ್ಟೇನು ನಿಮ್ಗೆ ಕಂಪಲ್ಸರಿ ತುಂಬ ಚೆನ್ನಾಗಿ ಬರಬೇಕಂತ ಏನೂ ಇಲ್ಲ, ನಾರ್ಮಲಾಗಿ ಸ್ವಲ್ಪ ನಿಮಗೆ ಬಂದರೆ ಒಳ್ಳೆಯದಂತ ಹೇಳ್ಬೋದು. ಕಂಪ್ಲೀಟ್ ಕನ್ನಡನ ಬರೋರಿಗೆ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. 100 ಜನ ನಿಮಗೆ ಕನ್ನಡದಲ್ಲಿ ಮಾತಾಡುವಂಥ ಡಾಟಾಸ್ ನಿಮಗೆ ಅಥವಾ ಸ್ಟೂಡೆಂಟ್ ನಂಬರ್ಸ್ ಕೊಟ್ಟಿದ್ದರೆ, ಬಟ್ ಅದರಲ್ಲಿ ಯಾರೋ ಒಬ್ಬರು ಏನಾದರೂ ಹಿಂದಿ ಮಾತಾಡಿದ್ರೆ ಸ್ವಲ್ಪ ಮಾತಾಡೋಂಗೆ ಇರಬೇಕು ಅಷ್ಟೇ. ಸೊ ಇಲ್ಲಿ ಯಾವಾಗ HR ಕಾರ್ಡಿಂದ ಕಾಲ್ ಬರುತ್ತೆ ಅವ್ರಿಗೆ ಹೇಳಿ, ನೀವು ಯಾವುದರಲ್ಲಿ ತುಂಬ ಚೆನ್ನಾಗಿ ಕಂಫರ್ಟ್ ಇದ್ದೀರಿ ಅಂತ ಕೂಡ ಅವ್ರಿಗೆ ಹೇಳಿ. ಓಕೆ, ತುಂಬಾ ಒಳ್ಳೆ ಒಂದು ಇದನ್ನ ಅಂತ ಹೇಳ್ಬೋದು ನಾನು, ಜಾಬ್ ಅಂತ ಹೇಳ್ಬೋದು, ತುಂಬ ಈಸಿಯಾಗಿರುವಂಥ ಜಾಬ್ ಅಂತ ಹೇಳ್ಬೋದು. ಸೈಡ್ ಬೈ ಸೈಡ್ ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಎಲ್ಲೋ ಒಂದು ಕಡೆಯಿಂದ ಸ್ಟಾರ್ಟ್ ಆಗುತ್ತೆ. ನೀವು ಮಾತಾಡೋದು ಒಂದು ಕಮ್ಯುನಿಕೇಷನ್ ಕೂಡ ಸ್ಕಿಲ್ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಇದರಲ್ಲಿ. ಇದರಿಂದ ಬರುವಂಥ ಜಾಬ್ಸ್ಗಳಿಗೆ ನಾನು ಅಪ್ಲೈ ಮಾಡಿಸ್ತೇವಲ್ವ, ಸೊ ಅವಾಗ ಕೂಡ ಹೆಲ್ಪ್ ಆಗುತ್ತೆ. ಮಾತಾಡೋದ್ರ ಮೊದಲೇ ನೀವು ಒಂದ್ಸರಿ ಕಲ್ತ್ರೆ ಅಂದರೆ ಯಾವುದಾದ್ರೂ ಜಾಬ್ನ ನೀವು ಮಾಡ್ಬೋದು. ಸೊ ಇಲ್ಲಿ ಒಂದ್ಸರಿ ಟ್ರೈ ಮಾಡಿ, ಇಲ್ಲಿ ಅಪ್ಲೈ ಮಾಡೋದಕ್ಕೆ ಅಪ್ಲೈ ನಾವು ಅಂತ ಇದ್ದಲ್ವ, ಅದಕ್ಕೆ ಕ್ಲಿಕ್ ಮಾಡಿ. ನೀಲಿ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿದಾಗ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಈ ಒಂದು ಅಪ್ಲೈಗೆ ನಾವೇನು ಅಪ್ಲೈ ಮಾಡ್ತೀವಲ್ವ, ಸೊ ಅವಾಗ ಕ್ಲಿಕ್ ಮಾಡಿದಾಗ ಅಲ್ಲಿ ಸಿಂಪಲಾಗಿ ಕೆಲವೊಂದು ನಿಮ್ಮ ಇನ್ಫಾರ್ಮೇಷನ್ ಕೇಳುತ್ತೆ. ಒಂದು ಮತ್ತೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಯಾವಾಗ ರೆಸ್ಯೂಮ್ ಅಪ್ಲೋಡ್ ಮಾಡ್ತೀನಿ, ರೆಸ್ಯೂಮಲ್ಲಿ ಈ ಒಂದು ಟೆಲಿಕಾಲರ್ದು ಏನು ನಾನು ಹೇಳಿದ್ದೀನಿ, ಇದ್ರದ್ದು ರಿಲೇಟೆಡ್ ಕೀವರ್ಡ್ಸ್ಗಳನ್ನ ಯೂಸ್ ಮಾಡಿನೇ ಅಪ್ಲೈ ಮಾಡಬೇಕು. ಹಾಗೆಯೇ ಅಪ್ಲೈ ಮಾಡಬಾರ್ದು, ಬೇಗ ಸೆಲೆಕ್ಷನ್ ಆಗೋದಿಲ್ಲ, ಆಲ್ಮೋಸ್ಟ್ ರಿಜೆಕ್ಟೇ ಮಾಡಿಬಿಡ್ತಾರೆ ಅವರು. ಇಲ್ಲಿ ನಿಮಗೆ ಫುಲ್ ನೇಮು, ಲಾಸ್ಟ್ ನೇಮು, ಇಮೇಲ್ ಐ ಡಿ ಮತ್ತು ಫೋನ್ ನಂಬರು ಮತ್ತು ರೆಸ್ಯೂಮ್ ಆಯಿತು. ಓಕೆ, ರೆಸ್ಯೂಮ್ ಆದಮೇಲೆ ನಿಮಗೆ ಅವ್ರು ಕೇಳಿದ್ದಾರೆ, ನೀವು ಒಂದು ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆ ಒಳಗಡೆ 4 ಗಂಟೆ ಅದಕ್ಕೆ ಪ್ರಾಪರಾಗಿ ಕೆಲಸ ಮಾಡ್ತೀರಂತ, ಹಾಂ ಎಸ್ ಅಂತ ಹಾಕಿ ಇದಕ್ಕೆ. ಸೊ ಅದನ್ನೇ ಹಿಂದಿ ಮಾತಾಡ್ತೀರಂದ್ರೆ ಎಸ್ ಅಂತ ಹಾಕಿ, ನೋ ಅಂತ ಹಾಕ್ಬಿಡಿ. ಓಕೆ, ಹೈಯೆಸ್ಟ್ ಕ್ವಾಲಿಫಿಕೇಶನ್ ಬಗ್ಗೆ ಹಾಕಿ ಸಬ್ಮಿಟ್ ಮಾಡಿಬಿಡಿ ಅಪ್ಲಿಕೇಶನ್ನ. ಸೊ ವಿದಿನ್ ಒಂದು 2-3 ದಿನದಲ್ಲಿ ಅವ್ರ ಕಡೆಯಿಂದ ನಿಮ್ಗೆ ಕಾಲ್ ಬರುತ್ತೆ. ಸೊ ವಿದೌಟ್ ಮಿಸ್ ಮಾಡ್ದೇ ಅವ್ರ ಫೋನನ್ನು ರಿಸೀವ್ ಮಾಡಿ ಮಾತಾಡಿ, ಮತ್ತು ಇನ್ ಕೇಸ್ ನಿಮ್ಗೆ ಕನ್ನಡ ಜಾಸ್ತಿ ಬರುತ್ತೆ, ಹಿಂದಿ ಸ್ವಲ್ಪ ಸ್ವಲ್ಪ ಬರುತ್ತೆ ಅಂದರೂ ಕೂಡ ಅವ್ರಿಗೆ ಹೇಳಿ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಓಕೆ, ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ಈ ಒಂದು ಉದ್ಯೋಗ ಮಾಹಿತಿ ರಿಲೇಟೆಡ್ ಏನೇ ಕೇಳೋದಿದ್ರು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಓಕೆ, ಮುಂದಿನ ವಿಡಿಯೋದೆಲ್ಲ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.